ಕೋಟ್ಯಾಧೀಶ್ವರರು ಬದುಕಿದ್ರೆ ಸಾಕು ಜನಸಾಮಾನ್ಯರ ಬದುಕಿಗೆ ಕೆಮ್ಮತ್ತು ಇಲ್ಲವೇ ನಾವು ಬದುಕಬೇಕು ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ಜನಾಗ್ರಹ ಆಂದೋಲನಕ್ಕೆ ಎಂದು ಭದ್ರಾವತಿ ತಾಲೂಕಿನ ಹನುಮಂತಪುರ ಗ್ರಾಮದಲ್ಲಿ ರೈತ ಸಂಘದ ಗೌರವ ಅಧ್ಯಕ್ಷ ಹೆಚ್.ಆರ್. ಬಸವರಾಜಪ್ಪ ಚಾಲನೆ ನೀಡಿದರು ಉಚಿತ ಪಡಿತರ ಉಚಿತ ಲಸಿಕೆ ಉಚಿತ ಚಿಕಿತ್ಸೆ ಉಚಿತ ಪಡಿತರ ಉಚಿತ ಲಸಿಕೆ ಉಚಿತ ಇಂದು ಹನುಮಂತಪುರ ಗ್ರಾಮದಲ್ಲಿ ಖಾಲಿ ಚೀಲ ಖಾಲಿ ತಟ್ಟೆಗಳನ್ನು ಹಿಡಿದು ಗ್ರಾಮದ ಬೀದಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ ಅವರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸರ್ಕಾರಕ್ಕೆ ಕೆಲವು ಒತ್ತಾಯಗಳನ್ನು ಮಾಡಲು ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಜನರನ್ನು ಸೇರಿಸಿ ಕೊರೋನಾ ನಿಯಮದಿಂದ ಪ್ರತಿಭಟನೆ ಮಾಡಲು ಸಾಧ್ಯವಾಗಿಲ್ಲ ಹೀಗಾಗಿ ಆಯಾ ಗ್ರಾಮಗಳ ಬೀದಿಗಳಲ್ಲಿ ಆದಷ್ಟು ಕಡಿಮೆ ಸಂಖ್ಯೆಯಲ್ಲಿ ಕೊರೋನಾ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿ ಖಾಲಿ ಚೀಲ ಮತ್ತು ಖಾಲಿ ತಟ್ಟೆಗಳನ್ನು ಹಿಡಿದು ಈ ಪ್ರತಿಭಟನೆ ಮಾಡಿದರು ಕೊರೋನಾ ಚಿಕಿತ್ಸೆಯನ್ನು ಎಲ್ಲ ಜನಸಾಮಾನ್ಯರಿಗೆ ಉಚಿತವಾಗಿ ಕೊಡಬೇಕು ಸರ್ವರಿಗೂ ಕೂಡಲೇ ಉಚಿತ ವ್ಯಾಕ್ಸಿನೇಷನ್ ನೀಡಬೇಕು ಎಲ್ಲ ಬಿಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿ ಎಣ್ಣೆ ಬೇಳೆ ಒಳಗೊಂಡಂತೆ ಸಮಗ್ರ ದಿನಸಿ ಹಾಗೂ ಮಾಸಿಕ 5,000 ರೂಪಾಯಿ ನೆರವು ಧನ ನೀಡಬೇಕು ಎಂದು ಆಗ್ರಹಿಸಿದರು ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಟಿಎಂ ಚಂದ್ರಪ್ಪ ಜಿಲ್ಲಾ ಹಸಿರು ಸೇನೆ ಸಂಚಾಲಕರಾದ ಎಂ ಪರಮೇಶಿವಪ್ಪ ಗ್ರಾಮಾಂತರ ಕಾಂಗ್ರೆಸ್ ಕಾರ್ಯದರ್ಶಿ ಎಚ್ ನಾಗರಾಜಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಹೂವು ಹಣ್ಣು ತರಕಾರಿ ಬೆಳೆಗಾರರಿಗೆ 25,000 ರೂಪಾಯಿ ಪರಿಹಾರ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಕೋವಿಡ್ ಸೆಂಟರ್ ಗಳನ್ನ ಗ್ರಾಮೀಣ ಪ್ರದೇಶಗಳನ್ನು ಕೋವಿಡ್ ಸೆಂಟರ್ ಗಳನ್ನ ಗ್ರಾಮೀಣ ಪ್ರದೇಶದಲ್ಲೂ ಕೋವಿಡ್ ಉಚಿತ ಚಿಕಿತ್ಸೆ ಉಚಿತ ಸೌಲಭ್ಯ ಉಚಿತ ವಾಹನ ವ್ಯವಸ್ಥೆ ಜನಾಗ್ರಹ ಆಂದೋಲನಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಉಚಿತ ಪಡಿತರ ಉಚಿತ ಲಸಿಕೆ ಉಚಿತ ಚಿಕಿತ್ಸೆ ಉಚಿತ ಪಡಿತರ ಉಚಿತ ಲಸಿಕೆ ಉಚಿತ ಚಿಕಿತ್ಸೆ ಎಲ್ಲ ಉಚಿತ ಪಡಿತರ ಉಚಿತ ಲಸಿಕೆ ಉಚಿತ ಚಿಕಿತ್ಸೆ ಉಚಿತ ಜನಾಗ್ರಹ ಆಂದೋಲನದ ಕರೆಯ ಹಿನ್ನೆಲೆಯಲ್ಲಿ ಕೋವಿಡ್ ಉಲ್ಬಣ ಆಗಿರತಕ್ಕಂಥ ಸಂದರ್ಭದಲ್ಲಿ ತಾಲೂಕು ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಇವತ್ತು ಅಲ್ಲಲ್ಲೇ ಗ್ರಾಮೀಣ ಪ್ರದೇಶದಲ್ಲಿ ಆಯಾ ಬೀದಿಗಳಲ್ಲೇ ಪ್ರತಿಭಟನೆ ಮಾಡಬೇಕು ಅಂತೇಳಿ ಜನಾಗ್ರಹ ಆಂದೋಲನ ಕರೆ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಹನುಮಂತಾಪುರ ಗ್ರಾಮದ ಬೀದಿಯಲ್ಲೂ ಕೂಡ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಒತ್ತಾಯಗಳು ಇವತ್ತು ಎಲ್ಲರಿಗೂ ಕೂಡ ಉಚಿತವಾಗಿ ವ್ಯಾಕ್ಸಿನ್ನು ಮತ್ತು ಚಿಕಿತ್ಸೆ ಕೊಡ್ತಕ್ಕಂಥದ್ದಾಗಬೇಕು ಆಮೇಲೆ ಇವತ್ತು ಅನಾಥ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಕೋವಿಡ್ ಕೇರ್ ಸೆಂಟರ್ಗಳನ್ನು ಪ್ರಾರಂಭ ಮಾಡಬೇಕು ಉಚಿತ ಆಂಬ್ಯುಲೆನ್ಸ್ ಕೊಡಬೇಕು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಉಲ್ಬಣ ಆಗ್ತಾ ಇದೆ ಎಲ್ಲರಿಗೂ ಕೂಡ ಚಿಕಿತ್ಸೆ ದೊರಕೋ ಅಂತ ವ್ಯವಸ್ಥೆ ಸರ್ಕಾರ ಮಾಡಬೇಕು ಬರೀ ಪಟ್ಟಣ ಕೇಂದ್ರೀಕೃತ ಅಲ್ಲ ಇವತ್ತು ಗ್ರಾಮೀಣನೂ ಕೂಡ ಕೇಂದ್ರೀಕೃತವಾಗಿ ವ್ಯವಸ್ಥೆ ಮಾಡ್ತಕ್ಕಂಥದ್ದಾಗಬೇಕು ಇವತ್ತು ಪ್ರತಿಯೊಬ್ಬರೂ ಕೂಡ ಕೋವಿಡ್ನಿಂದ ಕೆಲಸ ಇಲ್ಲದೆ ಇವತ್ತು ನಿರಾಶ್ರಿತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಬಿಪಿಎಲ್ ಕಾರ್ಡ್ದಾರರಿಗೆ 5,000 ರೂಪಾಯಿ ಪರಿಹಾರ ಮತ್ತು ಉಚಿತ ಪಡಿತರವನ್ನು ಕೊಡ್ತಕ್ಕಂಥದ್ದು ಮಾಡಬೇಕು ರೈತರು ಹಣ್ಣು ಹೂವು ಬೆಳೆದಂಥ ರೈತರು ಇವತ್ತು ತರಕಾರಿ ಬೆಳೆದಂಥ ರೈತರು ಬೀದಿ ಪಾಲಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡ್ತಕ್ಕಂಥದ್ದಾಗಬೇಕು ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಇದೇ ರೀತಿ ಇನ್ನೂ ಕೆಲವು ಒತ್ತಾಯಗಳನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ನಡೀತಾ ಇದೆ ಎಲ್ಲ ಸರ್ವ ಪಕ್ಷಗಳು ಮತ್ತು ಸಂಘಟನೆಗಳ ಹಿನ್ನೆಲೆಯಲ್ಲಿ ಇವತ್ತು ರಾಜಕಾರಣ ಮಾಡ್ತಾ ಇಲ್ಲ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ನಾವು ಕೂಡ ಸರ್ಕಾರದ ಜೊತೆ ಸಹಕರಿಸ್ತೀವಿ ನಮ್ಮನ್ನು ಕೂಡ ಇವತ್ತು ಇದನ್ನು ಪರಿಗಣನೆ ತಗೊಂಡು ವಿಶ್ವಾಸಕ್ಕೆ ತಗೊಂಡು ಎಲ್ಲ ಒಗ್ಗಟ್ಟಾಗಿ ಈ ಕೊರೋನಾವನ್ನು ಒದ್ದೋಡಿಸ್ತಕ್ಕಂಥದ್ರ ಬಗ್ಗೆ ನಾವೆಲ್ಲ ಪ್ರಯತ್ನ ಮಾಡೋಣ ಮತ್ತೊಂದು ಜನರಲ್ಲಿ ವಿನಂತಿ ಯಾರೂ ಕೂಡ ಇವತ್ತು ಒಬ್ರಿಗೊಬ್ಬರು ಹತ್ತಿರ ಸೇರಬಾರ್ದು ಅಂತರ ಕಾಯ್ಕೊಳ್ಬೇಕು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಬೇಕು ಮತ್ತು ಸೋಪ್ನಿಂದ ಕೈ ತೊಳಿಬೇಕು ಆಗಾಗ್ಗೆ ಸ್ಯಾನಿಟೈಸರ್ನ ಬಳಸಬೇಕು ರೋಗನ ಬರೋದನ್ನು ತಡೆಗಟ್ಟೋದು ನಮ್ಮ ಕೈಲೇ ಇದೆ ಅದನ್ನು ತಡೆಗಟ್ಟಬೇಕು ರೋಗ ಬಂದಾದ ಮೇಲೆ ಇವತ್ತು ಎಷ್ಟೋ ಜನ ಸತ್ತೋಗ್ತಾ ಇದ್ದಾರೆ ಕುಟುಂಬಗಳು ಅನಾಥ ಆಗ್ತದವೆ ಅದರ ಭೀಕರತೆಯನ್ನು ಅರ್ಥ ಮಾಡಿಕೊಂಡು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇವತ್ತು ಅಂತರವನ್ನು ಕಾಪಾಡಿಕೊಂಡು ಕೊರೋನಾ ಮಾರ್ಗಸೂಚಿಯನ್ನು ಪಾಲಿಸಿ ರೋಗ ಬರದಂಗೆ ತಡಿಬೇಕು ಅಂತ ಹೇಳಿ ಇವತ್ತು ಜನರಲ್ಲೂ ಕೂಡ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದೆ ಈ ಕೂಡಲೇ ಸರ್ಕಾರಗಳು ರಸಗೊಬ್ಬರ